ನೀನು ಪ್ರಪಂಚ ಜ್ಞಾನ ಉಳ್ಳವಳು. ಜನರ ಕಷ್ಟ ಸುಖಗಳನ್ನು ಬಹಳ ಹತ್ತಿರದಿಂದ ತಿಳಿದು ಬಲ್ಲವಳು. ಯಾರಿಗೆ ಯಾವಾಗ ಏನು ಬೇಕು, ಯಾರಿಗೆ ಯಾವುದರಿಂದ ಹಿತವಾಗುತ್ತದೆ, ಯಾವುದರಿಂದ ಕೆಡುಕಾಗುತ್ತದೆ ಎನ್ನುವುದನ್ನು ಅರಿತವಳು. ನೀನು ಈ ನಾಡಿನ ರಾಣಿಯಾಗುವುದರಿಂದ ಒಳ್ಳೆಯದೇ ಆಗುತ್ತದೆ. ನಿನ್ನ ಆಡಳಿತದಲ್ಲಿ ಪ್ರಜೆಗಳೆಲ್ಲರೂ ಸುಖಿ ಜೀವನವನ್ನು ನಡೆಸುತ್ತಾರೆ. ನಿನಗೆ ರಾಣಿಯಾಗುವ ಎಲ್ಲ ಯೋಗ್ಯತೆಗಳು ಇದೆ ಕಂದ. ಆದರೆ ನನ್ನ ಮನಸ್ಸಿನಲ್ಲಿ ಅಂತಹ ಯಾವ ಬಯಕೆಗಳು ಇಲ್ಲವಲ್ಲ. ನಾನು ಹುಟ್ಟಿದಾಗಿನಿಂದಲೂ ಈ ಅರಮನೆಯ ಗೋಡೆಗಳ ಮಧ್ಯೆಯೇ ಬೆಳೆದರು ಹೇಳಿಕೊಳ್ಳುವ ನಂಟು ನನಗೆ ಇಲ್ಲ ಅಮ್ಮ. ನಾನು ಇಲ್ಲಿರುವುದು ಕೇವಲ ನಿಮ್ಮ ಸಂತೋಷಕ್ಕಾಗಿ ಅಷ್ಟೆ. ಹೀಗೆ ಹೇಳಬೇಡ ಕಂದ, ಇಷ್ಟು ದಿನ ನಿನ್ನ ತಂದೆಯವರು ಕಷ್ಟಪಟ್ಟಿದ್ದೆ ಇದಕ್ಕಾಗಿ. ನಿನ್ನನ್ನು ರಾಣಿಯಾಗಿ ನೋಡಬೇಕು ಎನ್ನುವುದು ಅವರ ಕನಸು. ನೀನು ಈಗ ಬೇಡ ಎಂದು ಹೇಳಿದರೆ ಅವರ ಮರ್ಯಾದೆ ಹೋಗುತ್ತದೆ. ಅವರ ಗೌರವ ಈಗ ನಿನ್ನ ಕೈಯಲ್ಲಿದೆ ಕಂದ. ಇಷ್ಟು ಅವಸರವಾದ ನಿರ್ಧಾರವಾದರೂ ಏಕೆ ಅಮ್ಮ? ಅಪ್ಪನೇ ಆ ಸ್ಥಾನದಲ್ಲಿ ಮುಂದುವರಿಯಬಹುದಿತ್ತಲ್ಲವೇ. ಮೊದಲಿನಿಂದಲೂ ಹೀಗೆ ನನ್ನ ನಿರ್ಧಾರವನ್ನು ಯಾರೂ ಇಲ್ಲಿ ಕೇಳಿಸಿಕೊಳ್ಳುವುದೇ ಇಲ್ಲ. ನನ್ನ ನಿರ್ಧಾರ ಇಲ್ಲಿ ಮುಖ್ಯವೂ ಆಗುವುದಿಲ್ಲ. ಇಲ್ಲಿ ನಾನು ಕೇವಲ ನಾಮಕಾವಸ್ಥೆಗೆ ಮಾತ್ರ. ಹೇಳಿದ್ದನ್ನು ಮರುಪ್ರಶ್ನೆ ಮಾಡದೆ ಕೇಳಿಕೊಂಡಿದ್ದರೆ ಸಾಕು. ನನಗೆ ಇಷ್ಟವೋ ಕಷ್ಟವೋ ಯಾರೂ ಕೇಳಿಸಿಕೊಳ್ಳುವುದೇ ಇಲ್ಲ. ಕಂದ, ನೀನಿಷ್ಟು ಬೇಸರಿಸಿಕೊಳ್ಳುವಂಥದ್ದು ಈಗ ಏನೂ ಆಗಲಿಲ್ಲ. ರಾಣಿ ಆಗುತ್ತಿದ್ದೇನೆ ಎನ್ನುವುದು ನೀನು ಸಂತೋಷ ಪಡಬೇಕಾದ ವಿಷಯ. ಇಷ್ಟು ಸಣ್ಣ ವಯಸ್ಸಿನಲ್ಲಿಯೇ ಆ ಯೋಗ್ಯತೆಯನ್ನು ಸಂಪಾದಿಸಿರುವುದು ನಿನ್ನ ಹೆಗ್ಗಳಿಕೆ ಕಂದ. ಕಣ್ಣು ಮುಚ್ಚಿ ಒಪ್ಪಿಕೊಂಡು ಬಿಡು. ಒಮ್ಮೆ ನೀನು ರಾಣಿ ಆದೆ ಎಂದಾದರೆ ಯಾರಿಂದ ನಿನ್ನನ್ನು ಏನೂ ಮಾಡಲು ಸಾಧ್ಯವಿಲ್ಲ. ಏನು ಹೇಳುತ್ತಿದ್ದೀರಿ ಅಮ್ಮ? ನಾನು ರಾಣಿ ಆಗದೆ ಹೋದರೆ ಯಾರು ನನಗೆ ಏನು ಮಾಡುತ್ತಾರೆ? ಅದು ಹೀಗೆ ಮಾತಿಗೆ ಹೇಳಿದೆ ಕಂದ. ನೋಡು, ನೀನು ತಲೆ ಕೆಡಿಸಿಕೊಳ್ಳಬೇಡ. ರಾಜ್ಯದ ವ್ಯವಹಾರ ತಿಳಿಯಲು ಸ್ವಲ್ಪ ಸಮಯ ಹಿಡಿಯುತ್ತದೆ. ಹಾಗೆಂದು ನಿನ್ನನ್ನು ಯಾರೂ ಹಾಗೆ ಬಿಟ್ಟು ನಡೆಯುವುದಿಲ್ಲ. ನಾನು, ನಿನ್ನ ತಂದೆಯವರು ಎಲ್ಲರೂ ನಿನ್ನ ಜೊತೆಯಲ್ಲೇ ಇರುತ್ತೇವೆ. ಸದಾ ನಿನಗೆ ಮಾರ್ಗದರ್ಶನ ನೀಡುತ್ತಲೇ ಇರುತ್ತೇವೆ. ನಿಮಗೇಕೆ ನನ್ನ ಮಾತುಗಳು ಅರ್ಥವಾಗುತ್ತಿಲ್ಲ ಅಮ್ಮ? ಹಸಿವಿಲ್ಲದವನಿಗೆ ಬಗೆ ಬಗೆಯ ತಿಂಡಿಗಳನ್ನು ನೀಡಿದರೂ ಅದು ಹೇಗೆ ರುಚಿಸುವುದಿಲ್ಲವೋ ನನಗೂ ಹಾಗೆ. ನನಗೆ ಆಸಕ್ತಿ ಇಲ್ಲದ ವಿಚಾರವನ್ನು ನನ್ನ ತಲೆಗೆ ತುಂಬುವ ಪ್ರಯತ್ನವನ್ನು ಮಾಡುತ್ತಿದ್ದೀರಿ. ದಯವಿಟ್ಟು ಇದನ್ನು ಇಲ್ಲಿಗೆ ನಿಲ್ಲಿಸಿಬಿಡಿ ಅಮ್ಮ. ಶ್ರೀ ರೇಣುಕಾ ಎಲ್ಲಮ್ಮ.